ಸರ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನನ್ನ ಹೆಸರು ರುದ್ರಮಣಿ ಅಂತ ನಾನು ಕರ್ನಾಟಕ ಬಳ್ಳಾರಿ ಡಿಸ್ಟ್ರಿಕ್ಟ್ ತೋಣಲ್ ಸ್ಟೇಷನಿಂದ ಬಂದಿರೋದು ಇದು ಆ್ಯಕ್ಚುಲಿ ಅಂತ ಹೇಳ್ಬೇಕಂದ್ರೆ ಥರ್ಡ್ ರ್ಯಾಲಿ ಸರ್ ನನಗೆ ಮಡಿಕೇರಿನಲ್ಲಿ ಮೀಟ್ ಆದರು ಮಡಿಕೇರಿಯಿಂದ ನಾನು ಮಡಿಕೇರಿ ರ್ಯಾಲಿಯಲ್ಲಿ ಫುಲ್ ಎದುರ್ಕೊಂಡಿದ್ದೆ ಯಾವ ಥರ ಓಡೋದು ಯಾವ ಥರ ಇಲ್ಲ ಅಂತ ಸರ್ ಅಲ್ಲಿ ನೈಟ್ 12:30 ಟು 1 ಓ ಕ್ಲಾಕ್ ಆಗಿತ್ತು ಅವಾಗ ಸರ್ ಒಂದು 5 ಮಿನಿಟ್ಸ್ ಬಂದು ನನಗೆ ಮೋಟಿವೇಟ್ ಮಾಡಿದ್ರು ಯಾವ ಥರ ಓಡಬೇಕು ಯಾವ ಥರ ಇಲ್ಲ ಅಂತ ಅಲ್ಲಿ ಅವಾಗಿನ ಇಲ್ಲಿ ಇನ್ಸ್ಟಿಟ್ಯೂಟಲ್ಲಿ ಇದ್ದಿಲ್ಲ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿದೆ ಟ್ರೈ ಮಾಡಿದೆ 50 ಮೀಟರ್ಸ್ನಲ್ಲಿ ಹೋಯಿತು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಬಂದೆ ನಾನು ಮಡಿಕೇರಿಯಲ್ಲಿ ಮೋಟಿವೇಟ್ ಮಾಡಬೇಕಂತ ಬಂದೆ ನಾನು ಬಂದಮೇಲೆ ಸರ್ ಒಳ್ಳೆ ಕೋಚಿಂಗ್ ಕೊಟ್ಟರು ಆದರೂ ಅದು ಏನಾಯಿತು ಗೊತ್ತಿಲ್ಲ ನಾನೇ ಡಿಮೋಟಿವೇಟ್ ಆಗ್ಬಿಟ್ಟು ಅಲ್ಲೇ ಬೆಂಗಳೂರು ರ್ಯಾಲಿಯಲ್ಲಿ 2 ಸೆಕೆಂಡ್ಸ್ ಏನೋ 2 ಮೀಟರ್ಸ್ ಏನೋ 1 ಮೀಟ್ರಲ್ಲಿ ಹೋಯ್ತು ನಂದು ಫಿನಿಷಿಂಗ್ವರೆಗೆ ಹೋದೆ ಓಡಿದೆ ಆದರೆ ಒಳಗಡೆ ಹೋಗಿಲ್ಲ ಆಮೇಲೆ ಈಗ ಮತ್ತೆ ಬಂದಿದ್ದೀನಿ ಸಾರ್ದು ಕೋಚಿಂಗ್ ಏನೋ ಡೌಟೇ ಇಲ್ಲ ಇಲ್ಲಿ ಬಂದಿದ್ದವರಿಗೆ ಸಾರ್ ಖಚಿತ ಗ್ಯಾರಂಟಿ ನ್ಯಾಯ ಮಾಡ್ತಾರೆ ಮೋಸ ಅಂತ ಏನಿಲ್ಲ ಏನಂದರೆ ನಿಮ್ಮ ಕಾನ್ಫಿಡೆಂಟಿಂದ ನೀವು ಪ್ರಾಕ್ಟೀಸ್ ಮಾಡಬೇಕು ಥ್ಯಾಂಕ್ ಯು ನನ್ನ ಹೆಸರು ಕಾರ್ತಿಕ್ ನಾನು ಕರ್ನಾಟಕ ರಾಜ್ಯದಿಂದ ಹಾಸನ ಡಿಸ್ಟ್ರಿಕ್ಟ್ ನಮ್ಮದು ನಾವು ಇಲ್ಲಿ ಬಂದಿರೋದೇನೆಂದರೆ ಭಾರತೀಯ ಸೇನೆ ಸೇರ್ಕೊಳ್ಳೋದಕ್ಕೆ ಅಂದರೆ ಭಾರತೀಯ ಸೇವೆ ಮಾಡೋದಕ್ಕೋಸ್ಕರ ಬಂದಿದ್ದೇವೆ ಸರ್ ಇಲ್ಲಿ ನಾವು ಏನು ಕಲಿಯೋದಕ್ಕೆ ಬಂದಿದ್ದೇವೆ ಅಂದರೆ ನಾವು ಮೇನಾಗಿ ಬೇಕಾಗಿರೋದು ಆರ್ಮಿಗೆ ಫಸ್ಟು ಫಿಸಿಕಲ್ ಟೆಸ್ಟ್ ಇರುತ್ತೆ ಆಮೇಲೆ ಮೆಡಿಕಲ್ಲು ಆಮೇಲೆ ಕೊನೆಯಲ್ಲಿ ರಿಟರ್ನ್ ಎಕ್ಸಾಮ್ ಟೆಸ್ಟ್ ಇರುತ್ತೆ ಆದ್ದರಿಂದ ನಮಗೆ ಫಸ್ಟು ತಯಾರಾಗಬೇಕಾಗಿರೋದೇನೆಂದರೆ ಫಿಸಿಕಲ್ ಟೆಸ್ಟು ತಯಾರಾಗಬೇಕು 1.6 ಇರುತ್ತೆ ಅದಕ್ಕೆ ನಾವು ಪೂರ್ಣ ತಯಾರಿ ನಮಗೆ ಶ್ರೀ ಓಬಲೇಶ್ವರ ಡಿಫೆನ್ಸ್ ಅಕಾಡೆಮಿಯಿಂದ ಕೂಗರ್ ಓಬಲೇಶ್ವರ್ ಅವರು ನಮಗೆ ಪೂರ್ಣವಾಗಿ ಕೊಡುತ್ತಿದ್ದಾರೆ ಅದೇ ರೀತಿ ಸ್ಟಾಫ್ ಅವರು ನಮಗೆ ಒಳ್ಳೆ ರೀತಿಯ ಎನ್ಕರೇಜನ್ನು ಮಾಡಿ ನಮಗೆ ಯಾವ ರೀತಿ ಸ್ಟೆಪ್ ಹಾಕಬೇಕು ಯಾವ ರೀತಿ ಹ್ಯಾಂಡ್ ಮೂಮೆಂಟು ಯಾವ ಥರ ಪುಲ್ಅಪ್ಸ್ ಹೊಡಿಬೇಕು ಯಾವ ಥರ 1.6 ಒಂದೊಂದು ರೌಂಡು ಹೆಂಗೆ ಪಿಕಪ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ ಒಳ್ಳೆ ಭೋಜನಾಲಯ ಇದೆ ಒಳ್ಳೆ ವ್ಯವಸ್ಥೆ ಒಳ್ಳೆ ರೂಮ್ ವ್ಯವಸ್ಥೆ ಎಲ್ಲ ಕೂಡ ಇದೆ ಇಲ್ಲಿಗೆ ಬನ್ನಿ ಎಲ್ಲರೂ ನಿಮಗೆ ಎನ್ಕರೇಜ್ ಮಾಡೋರೇ ಇದ್ದಾರೆ ಪ್ರತಿಯೊಂದು ನಿಮಗೆ ಡಿಮೋಟಿವೇಟ್ ಅನ್ನೋದಿರಲ್ಲ ಎಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ನನಗೆ ಇಲ್ಲಿಗೆ ಬಂದಾಗ ಫಸ್ಟು ಮಡಿಕೇರಿ ರ್ಯಾಲಿ ನಾನು ಒಂದೇ ರೌಂಡ್ ಓಡಿದ್ದು ಓಡೋಕ್ಕಾಗಲಿಲ್ಲ ಫುಲ್ಲು ಮನೆಯಿಂದ ಮನೆ ಓಡಿದ್ದೆ ಆದರೂ ಅಕಾಡೆಮಿಗೆ ಏನಕ್ಕೋಸ್ಕರ ನಾನು ಬಂದಿದ್ದು ಅಂದರೆ ಗ್ರೂಪ್ ರನ್ನಿಂಗ್ ಇರುತ್ತೆ ಒಬ್ಬರು ಮುಂದೆ ಓಡ್ತಾಯಿದ್ರೆ ನಾವು ಅದನ್ನು ಚೇಸ್ ಮಾಡಬೇಕು ಅನ್ನೋ ಒಂದು ಅಟ್ಯಾಚ್ ಎಲ್ಲ ಇಟ್ಕೊಂಡು ಓಡ್ತೀವಿ ಅನ್ನೋದಕ್ಕೋಸ್ಕರ ಬಂದಿದ್ದು ಸರ್ ಅದಕ್ಕಾಗಿ ನಾನು ಬಂದಿದ್ದು ಅಂದರೆ ಮಡಿಕೇರಿ ರ್ಯಾಲಿ ಫೇಲ್ ಆಯಿತು ಬೆಂಗಳೂರು ರ್ಯಾಲಿ ನಾನೇ ಸೆಕೆಂಡ್ ಬಾಡಿ ಫಸ್ಟ್ ಹೋದೆ ಸರ್ ಅಲ್ಲಿ ನನಗೆ ಚೆನ್ನಾಗಿ ಇಲ್ಲಿಂದ ಒಳ್ಳೆ ಪಿಕಪ್ ಸಿಕ್ತು ಒಳ್ಳೆ ರನ್ನಿಂಗ್ ಹೆಂಗೆ ಅಂತ ಕಲ್ತ್ಕೊಂಡೆ ಸರ್ ಆದರೂ ಕೊನೆಯಲ್ಲಿ ಸ್ವಲ್ಪ ನಮಗೆ ಎಕ್ಸಾಮ್ ಪೇಪರ್ ಲೀಕ್ ಆಗಿ ಹೇಗೋ ಫೇಲ್ ಆಗಿಬಿಡ್ತು ಎಕ್ಸಾಮಲ್ಲಿ ಈ ರೀತಿ ಈ ಸಲ ಮಾತ್ರ ನಾನು ಆರ್ಮಿ ರ್ಯಾಲಿಯಲ್ಲಿ ಭರ್ತಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಬನ್ನಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಜೈ ಜೈ ಭಾರತ್ ಥ್ಯಾಂಕ್ ಯು ಈ ಹುಡುಗ ಕಾರ್ತಿಕ್ ಅಂತ ಒಳ್ಳೆ ಎಕ್ಸಲೆಂಟ್ ಸ್ಟೂಡೆಂಟು 100% ನಮ್ಮ ಹತ್ರ ಇರೋ ಹುಡುಗರು ಎಲ್ಲರಿಗನ್ನ ಇವ್ನು ಹುಡುಗನ ಬರುತ್ತೆ ಅಂದ್ಕೊಂಡಿದ್ದೆ ನಾವು ಕೆಲಸ ಈ ಸಲ ಎಕ್ಸಾಮ್ ಪೇಪರ್ ಲೀಕ್ ಆಗಿತ್ತು ಅದಕ್ಕೋಸ್ಕರಿಂದ ಟೋಟಲ್ ಎಕ್ಸಾಮೇ ಚೇಂಜ್ ಆಗಿಬಿಡ್ತು ಯಾರನ್ನೂ ತೊಗೊಂಡಿಲ್ಲ ಬೆಂಗಳೂರು ಯಾರನ್ನಲ್ಲಿ ಈ ಸಲ ಯಾವ ಟ್ರೇಡ್ನೂ ತೊಗೊಂಡಿಲ್ಲ ಪೇಪರ್ ಲೀಕ್ ಆಗಿದ್ದರಿಂದ ಅಲ್ಲಿರೋ ಆಫೀಸರೆಲ್ಲ ಇವರೆಲ್ಲ ಹುಡುಗನೆಲ್ಲ ತೆಗೆದುಬಿಟ್ರು ಪರವಾಗಿಲ್ಲ ಆದರೂ ಒನ್ ಇಯರ್ ಮುಂಚೆ ಹೋಗಬೇಕಾಗಿತ್ತು ಅದು ಪರವಾಗಿಲ್ಲ ಒಂದು 5-6 ಮಂತ್ ಆದಮೇಲೆ ಹೋಗ್ತಾರೆ ಖಂಡಿತ ಈ ಸೆಲೆಕ್ಷನ್ ಕೋಲಾರದಲ್ಲಿ 100% ಇವ್ರಿಗೂ ನಾವು ಆರ್ಮಿಗೆ ಸೇರ್ತೀವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು.